ಒಂದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ ನಮ್ಮ ಎಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ ಈಗ ಕಲಿ ಕನ್ನಡ ಪರಿಚಯ ಭಾಷಾ ಕನ್ನಡ ಪಠ್ಯಪುಸ್ತಕ ಇದು ಆಂಗ್ಲ ಭಾಷೆಯಲ್ಲಿ ಅಂದರೆ ಇಂಗ್ಲೀಷ್ ಮೀಡಿಯಂ ಓದುತ್ತಿರುವಂಥ ಒಂದನೇ ತರಗತಿ ಫಸ್ಟ್ ಸ್ಟ್ಯಾಂಡರ್ಡ್ ಓದುತ್ತಿರುವಂಥ ಮಕ್ಕಳಿಗೆ ಇರುವ ಕನ್ನಡ ಪುಸ್ತಕ ಇದರಲ್ಲಿ ಘಟಕ ಒಂದನ್ನು ಈಗ ನಾವು ನೋಡೋಣ ಅದರಲ್ಲಿ ಚಿತ್ರ ಗುರುತಿಸಿ ಅಂತ ಇದೆ ನೋಡಿ ಘಟಕ ಒಂದು ಚಿತ್ರ ಗುರುತಿಸಿ ಅಂತ ಇಲ್ಲಿ ನಾವು ವಿದ್ಯಾರ್ಥಿಗಳಿಂದ ಏನನ್ನು ಅಪೇಕ್ಷೆ ಮಾಡಬೇಕು ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದರೆ ಕೊಟ್ಟಿರುವ ಚಿತ್ರವನ್ನು ಯಾವ ರೀತಿ ಅವರು ಗುರುತಿಸ್ತಾರೆ ಆ ಚಿತ್ರವನ್ನು ನೋಡಿ ಅವರು ಏನು ಹೇಳ್ತಾರೆ ಅಂದರೆ ಇಲ್ಲಿ ಧ್ವನಿಗೆ ಹೆಚ್ಚಿನ ಪ್ರಾಶಸ್ತ್ಯ ಬರೋಕ್ಕಿಂತ ಧ್ವನಿಗೆ ಹೆಚ್ಚಿನ ಗಮನವನ್ನು ಶಿಕ್ಷಕರು ಕೊಡಬೇಕು ನೋಡಿ ಇಲ್ಲಿ ಒಂದನೇ ಚಿತ್ರವನ್ನು ನೋಡೋಣ ಇದರಲ್ಲಿ ಏನಿದೆ ಅಮ್ಮ ಮತ್ತು ಮಗು ಅಮ್ಮನು ಮಗುವನ್ನು ಆಟವಾಡಿಸ್ತಾ ಇದ್ದಾಳೆ ಇಲ್ಲಿ ಅಮ್ಮನನ್ನು ಗುರುತಿಸಬೇಕು ನಾವು ಇನ್ನು ಎರಡನೇ ಚಿತ್ರದಲ್ಲಿ ಏನಿದೆ ನೋಡಿ ಒಂದು ಆನೆ ಆನೆ ನೀರಾಟ ಆಡ್ತಾ ಇದೆ ಅಥವಾ ಸ್ನಾನ ಮಾಡ್ತಾ ಇದೆ ಅಂತೆಲ್ಲ ಹೇಳ್ಬೋದು ಒಂದು ನದಿ ದಂಡೆಯ ಮೇಲೆ ಬಂದು ಆನೆ ತನ್ನ ಮೈ ಮೇಲೆ ನೀರನ್ನು ಎರಚಿಕೊಳ್ತಾ ಇದೆ ಹಾಕ್ಕೊಳ್ತಾ ಇದೆ ಅಂತ ಇನ್ನು ಮುಂದಿನ ಚಿತ್ರ ನೋಡಿ ಇಲ್ಲಿ ದೊಡ್ಡದಾಗಿ ಒಂದು ಇರುವೆಯನ್ನು ಕೊಟ್ಟಿದ್ದಾರೆ ಇರುವೆ ನಮಗೆ ಕಾಣ್ತಾ ಇದೆ ಕೆಳಗಡೆ ಇರುವೆಗಳ ಸಾಲಿದೆ ಕೆಳಗಡೆ ಇಲ್ಲಿ ಇರುವೆಗಳ ಸಾಲು ಹೊರಟಿದೆ ಇರುವೆ ಮತ್ತು ಇರುವೆಗಳ ಸಾಲು ಇಲ್ಲಿ ಏನಿದೆ ಈ ಕಡೆ ಚಿತ್ರದಲ್ಲಿ ನೋಡಿ ಈರುಳ್ಳಿ ಉಳ್ಳಾಗಡ್ಡಿ ಅಂತ ಕರಿತೇವೆ ಇನ್ನು ಮುಂದಿನ ಪುಟಕ್ಕೆ ಹೋಗೋಣ ನೋಡಿ ಇಲ್ಲಿ ಏನಿದೆ ಉಯ್ಯಾಲೆ ಉಯ್ಯಾಲೆಯನ್ನು ಆಡುವ ಚಿತ್ರ ಉಯ್ಯಾಲೆಗೆ ಜೋಕಾಲಿ ಅಂತ ಕೂಡ ನಾವು ಕರೀಬೋದು ಉಯ್ಯಾಲೆ ಆಡುವ ಚಿತ್ರವನ್ನು ಇಲ್ಲಿ ಕೊಡಲಾಗಿದೆ ಈ ಪಕ್ಕದ ಚಿತ್ರದಲ್ಲಿ ಏನು ಮಾಡ್ತಾ ಇದ್ದಾರೆ ಊಟ ಮಾಡ್ತಾ ಇದ್ದಾರೆ ಕುಳಿತುಕೊಂಡು ಊಟವನ್ನು ಮಾಡುವ ಚಿತ್ರವನ್ನು ಕಾಣ್ತೀರಿ ಇನ್ನು ಇಲ್ಲಿ ಕೆಳಗಡೆ ಏನಿದೆ ಇಲ್ಲಿ ಎಲೆಗಳನ್ನು ಕಾಣ್ತಾ ಇದ್ದೀವಿ ನಾವು ಎಲೆಗಳನ್ನು ಕಾಣ್ತಾ ಇರುವ ಚಿತ್ರ ಇನ್ನು ಪಕ್ಕದಲ್ಲಿ ಏಡಿ ಏಡಿಯನ್ನು ನಾವು ಕಾಣ್ತಾ ಇದ್ದೀವಿ ಒಂಟೆ ಇದೆ ಕ್ಯಾಮಲ್ ಒಂಟೆ ಒಂಟೆ ಇದೆ ಈ ಪಕ್ಕದ ಚಿತ್ರದಲ್ಲಿ ನೋಡಿ ಕಿವಿ ಇದೆ ಕಿವಿಯ ಜೊತೆಗೆ ಇಲ್ಲಿ ಏನು ಹೇಳ ಬಯಸಿದ್ದಾರೆ ಅವರು ಓಲೆ ಇದೆ ಸಪ್ರೇಟಾಗಿ ಆ ಓಲೆಯನ್ನು ಕೂಡ ಇಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ ಕಿವಿ ಓಲೆ ಇನ್ನು ಇಲ್ಲಿ ಏನಿದೆ ಕರಡಿ ನೋಡಿ ಕರಡಿ ನಿಂತಿದೆ ಇಲ್ಲಿ ಪಕ್ಕದಲ್ಲಿ ಏನಿದೆ ಗಡಿಯಾರ ಗೋಡೆಗೆ ಹಾಕುವಂಥ ಗಡಿಯಾರ ವಾಲ್ ಕ್ಲಾಕ್ ಅಂತ ಹೇಳ್ತೀವಲ್ಲ ಅದು ಮುಂದಿನ ಪುಟದಲ್ಲಿ ನೋಡಿ ಒಂದು ಚೆಂಡು ಕಾಣ್ತಾ ಇದೆ ನಮಗೆ ಬಾಲ್ ಅಂತೀವಲ್ಲ ಚೆಂಡು ಕಾಣ್ತಾ ಇದೆ ಇನ್ನು ಇಲ್ಲಿ ಪಕ್ಕದ ಚಿತ್ರದಲ್ಲಿ ಜಲಪಾತವನ್ನು ಕಾಣ್ತಾ ಇದ್ದೀವಿ ನಾವು ಜಲಪಾತ ಕಾಣ್ತಾ ಇದ್ದೀವಿ ಇಲ್ಲೇನಿದೆ ನೋಡಿ ಲೆಟರ್ ಬಾಕ್ಸ್ ಅಂಚೆ ಪೆಟ್ಟಿಗೆ ನೋಡಿ ಇಲ್ಲಿ ಬರೆದಿದ್ದಾರೆ ಅಂಚೆ ಪೆಟ್ಟಿಗೆ ಇದು ಲೆಟರ್ ಬಾಕ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ ಇನ್ನು ಇಲ್ಲಿ ಪಕ್ಕದಲ್ಲಿ ಒಂದು ಪೆಟ್ಟಿಗೆ ಇದೆ ಇದನ್ನು ಡಬ್ಬ ಅಂತ ಕರಿಬೋದು ಡಬ್ಬ ಪೆಟ್ಟಿಗೆ ಅಂತ ಕರೆದ್ರೂ ಏನು ತೊಂದರೆ ಇಲ್ಲ ಇನ್ನು ಇಲ್ಲೇನಿದೆ ತಾಟ್ ಕಾಣ್ತಾ ಇದೆ ನಮಗೆ ತಾಟು ಪ್ಲೇಟ್ ಅಂತ ಹೇಳ್ತೀವಲ್ಲ ಅದು ಇಲ್ಲಿ ಕಾಣ್ತಾ ಇದೆ ತಾಟು ತಟ್ಟೆ ಹೀಗೆ ಕರಿಬೋದು ಇಲ್ಲಿ ನೋಡಿ ಪಕ್ಕದಲ್ಲಿ ಒಂದು ಅಂಬಾರಿಯ ಒಂದು ಮೆರವಣಿಗೆ ದೃಶ್ಯ ಇದೆ ಅಂಬಾರಿ ಇದೆ ಆನೆ ಮೇಲೆ ಅಂಬಾರಿಯಲ್ಲಿ ಮೆರವಣಿಗೆ ಹೋಗ್ತಾ ಇರುವಂಥ ದೃಶ್ಯವನ್ನು ಕಾಣ್ತಾ ಇದ್ದೇವೆ ಇದು ಬಹುಶಃ ದಸರಾದ ಚಿತ್ರ ನೋಡಿ ಅರ್ಜುನ ಆನೆ
ಅಂಬಾರಿಯನ್ನು ತೆಗೆದುಕೊಂಡು ಅಂಬಾರಿಯನ್ನು ಹೊತ್ತುಕೊಂಡು ಹೊರಟಿದೆ. ಇದು ಮೈಸೂರು ದಸರೆಯ ಚಿತ್ರ. ಒಂದು ಗಾಳಿಪಟ, ಗಾಳಿಪಟ ಆಕಾಶದಲ್ಲಿ ಹಾರ್ತಾ ಇದೆ ನೋಡಿ. ಪಕ್ಕದಲ್ಲೇನಿದೆ, ಬಳ್ಳಿ ಮರಕ್ಕೆ ಸುತ್ತಕೊಂಡಿದೆ, ಮರಕ್ಕೆ ಬಳ್ಳಿ ಸುತ್ತಕೊಂಡಿರುವ ಚಿತ್ರವನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಮುಂದಿನ ಪುಟದಲ್ಲಿ ನೋಡಿ, ಒಂದು ಮೋಟಾರು, ಒಂದು ಯಂತ್ರದ ಚಿತ್ರ ಇದೆ. ಸಾಮಾನ್ಯವಾಗಿ ಇದನ್ನು ನೋಡಿದರೆ ಮಕ್ಕಳೇ, ಇದನ್ನು ನೀವು ನೋಡಿದಿರಲ್ಲ, ನಿಮ್ಮ ಮನೆಯಲ್ಲಿ ನೀರೆತ್ತಲು ಉಪಯೋಗಿಸುವಂಥ ಯಂತ್ರ, ಪಂಪ್ ಅಂತ ಕೂಡ, ಅಂದರೆ ನೀರನ್ನು ಪಂಪ್ ಮಾಡಿ ಮೇಲೆ ಕಳಿಸ್ತದೆ, ನೀರಿನ ಮೋಟಾರು. ಇನ್ನು ಇದು ಪಕ್ಕದಲ್ಲಿ ಏನಿದೆ, ರಥ. ಇಲ್ಲಿ ನೋಡಿ, ರಥ ಕಾಣ್ತಾ ಇದೆ ನಮಗೆ. ಲಾಡು, ಲಡ್ಡು ಅಂತ ಕರಿತೀವಿ, ಲಾಡು ಲಡ್ಡು ನೋಡಿ. ಇಲ್ಲಿ ಅರಣ್ಯ ಕಾಣಿಸ್ತಾ ಇದೆ ನಮಗೆ, ಅರಣ್ಯ ವನ ಅಂತೆಲ್ಲ ಕರಿತೀವಿ. ಇದು ಅರಣ್ಯದ ಚಿತ್ರ. ಇಲ್ಲಿ ಚಿತ್ರದಲ್ಲಿ ಏನಿದೆ, ಒಂದು ಹಾರ ಅಥವಾ ಸರ ಅಂತ ಹೇಳಿದ್ರಿ, ಒಂದು ಮುತ್ತಿನ ಸರ ಅಥವಾ ಮುತ್ತಿನ ಹಾರ ನಮಗೆ ಕಾಣ್ತಾ ಇದೆ. ಪಕ್ಕದಲ್ಲಿ ಏನಿದೆ, ಹದ್ದು, ವಲ್ಚರ್ ಅಂತ ಕರಿತೀವಲ್ಲ, ಹದ್ದು ಇದೆ. ಇಲ್ಲಿ ಪಕ್ಕದಲ್ಲಿ ಏನು ಕಾಣ್ತಾ ಇದೆ ನೋಡಿ ಮಕ್ಕಳೇ, ಇಲ್ಲೊಂದು ಮೀನಿದೆ, ಮೀನನ್ನು ಹಿಡಿಯೋವನು, ಮೀನುಗಾರ ಅಂತ ಅನ್ಬೋದು ಇವನಿಗೆ ನಾವು, ಮೀನು ಮತ್ತು ಮೀನುಗಾರ. ಇಲ್ಲಿ ಪಕ್ಕದಲ್ಲಿ ಖಡ್ಗ ಕಾಣ್ತಾ ಇದೆ ನೋಡಿ ಮಕ್ಕಳೇ, ಪಕ್ಕದಲ್ಲಿ ಏನಿದೆ, ಖಡ್ಗ. ಇದೇನಿದು, ಖಡ್ಗದ ಚಿತ್ರ. ಇನ್ನು ಮುಂದಿನ ಚಿತ್ರದಲ್ಲಿ ನೋಡಿ, ಗಂಟೆ, ಗಂಟೆ ಕಾಣ್ತಾ ಇದೆ, ಗಂಟೆಯ ಚಿತ್ರ. ಅದರ ಪಕ್ಕದಲ್ಲಿ ನಮಗೆ ಕೊಡೆ, ಛತ್ರಿ, ಕೊಡೆಯ ಚಿತ್ರ ಕಾಣ್ತಾ ಇದೆ. ಅಂಬ್ರೆಲಾ ಅಂತ ಹೇಳ್ತೀವಲ್ಲ, ಕೊಡೆ ಛತ್ರಿ ಅಂತೆಲ್ಲ ಹೇಳ್ತೀವಲ್ಲ, ಅದು ನಮಗೆ ಕಾಣ್ತಾ ಇದೆ. ಮಕ್ಕಳೇ, ನಿಮಗೆ ಬೇಸರವಾಗ್ತಾ ಇದೆಯಾ? ಅದಕ್ಕೆ ಉಳಿದ ಚಿತ್ರಗಳನ್ನು ಎರಡನೇ ಭಾಗದಲ್ಲಿ ನಾವು ಕಲಿಯೋಣ. ನಮ್ಮ ಚಾನಲನ್ನು ತಪ್ಪದೆ ನೋಡ್ತಾ ಇರಿ. ನಿಮ್ಮ ಕನ್ನಡ, ಇಂಗ್ಲೀಷ್, ಗಣಿತ ಹೀಗೆ ಎಲ್ಲ ವಿಷಯಗಳನ್ನು ನಾವು ಈ ಚಾನಲ್ನಲ್ಲಿ ಹೇಳಿಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳೆಯರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ತಿಳಿಸಿ. ಎಲ್ಲರೂ ಮತ್ತೆ ಭೇಟಿಯಾಗೋಣ.